ಹಸನ್ ಚಂಡಮಾರುತ ರಾಜ್ಯಕ್ಕೆ ಅಪ್ಪಳಿಸಿ ಅಕಾಲಿಕ ಮಳೆಗಾಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು ತತ್ತರಿಸಿ ಹೋಗಿದ್ದಾರೆ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಕೃತಕ ಮಳೆಗೆ ದ್ರಾಕ್ಷಿ ನಗರ ಚಿಕ್ಕಬಳ್ಳಾಪುರ ನಡುಗಿ ಹೋಗಿದೆ. ತಾಲೂಕಿನ ಆರೋಬಂಡೆ ರೈತನ ರವೀಂದ್ರ ಎಂಬುವರು ಒಂದು ಎಕರೆ ಪ್ರದೇಶದಲ್ಲಿ ಲಕ್ಷ ಲಕ್ಷ ಬಂಡವಾಳ ಹೂಡಿ ದ್ರಾಕ್ಷಿ ಬೆಳೆದಿದ್ದು ಉತ್ತಮ ಫಸಲು ಬಂದಿತ್ತು. ಆದರೆ ಈಗ ಬೆಲೆ ಕುಸಿತ ಹಾಗೂ ಅಕಾಲಿಕ ಮಳೆಯಿಂದ ಇಡೀ ದ್ರಾಕ್ಷಿ ತೋಟವೇ ಕುಸಿದು ನಾಶ ಆಗುವ ಆತಂಕದಿಂದ ತನ್ನ ಕೈಯಾರೆ ದ್ರಾಕ್ಷಿ ಕಟ್ ಮಾಡಿ ಬಿಸಾಡ್ತಿರೋ ನೋಡಿದ್ರೆ ಯಾರಿಗೂ ಮರುಕ ಹುಟ್ಟೋದಿರದು. ತಾಲೂಕಿನ ಅರಸನಹಳ್ಳಿ ಚಿಕ್ಕಗಾಡಿಗನ ಹಳ್ಳಿಯಲ್ಲಿ ಗಾಳಿ ಮಳೆಗೆ ದ್ರಾಕ್ಷಿ ಬೆಳೆಗಾರರು ನಷ್ಟಗೊಂಡು ಕಣ್ಣೀರಾಕಿದ ಕತೆ ಕಣ್ಣ ಮುಂದೆ ಇರುವಾಗಲೇ ಆರೋ ಬಂಡೆಯಲ್ಲಿ ದ್ರಾಕ್ಷಿ ಬೆಳೆಯಿಂದ ನಷ್ಟಕ್ಕೊಳಗಾಗಿದ್ದ ನಾಳೆ ಯಾರ ತೋಟ ಹಾಳಾಗುತ್ತೋ ಯಾವ ಚಪ್ಪರ ನೆಲಕ್ಕುರುಳುತ್ತೋ ಅನ್ನೋ ದಿಗಿಲಿನಲ್ಲಿ ರೈತ ಬದುಕುವಂತಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.